ಜನಸಂಖ್ಯೆ ಇರಬೇಕು ಅಂತ ಇದೆ. ಆ ಗೈಡ್ ಲೈನ್ಸ್ ಮೇಲೆ ಅಜ್ಜಂಪುರದಲ್ಲಿ ಸ್ಟೇಷನ್ ಮಾಡಿದ್ವಿ. ಜೊತೆಗೆ ಶಿವನಿ ಅಂತಕ್ಕಂತ ಊರಿನಲ್ಲಿ ಒಂದು ಔಟ್ ಪೋಸ್ಟ್ ಮಾಡಿದ್ವಿ. ಮಾನ್ಯ ಸದಸ್ಯರು ಕೇಳ್ತಾ ಇರ್ತಕ್ಕಂಥದ್ದು, ಆ ಔಟ್ ಪೋಸ್ಟ್ ಅನ್ನ ಅಪ್ಗ್ರೇಡ್ ಮಾಡಿ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಾವು ಅಪರಾಧಿಗಳ ಸಂಖ್ಯೆಯನ್ನು ನೋಡಿದ್ರೆ 48-21 ಇದೆ, 20-21 48 ಇದೆ, 22 56 ಇದೆ, ಮತ್ತು 23 81 ಇದೆ. ಹತ್ತಿರ ಬರಲೇ ಇಲ್ಲ, 300 ಅಪರಾಧಿಗಳು ಬೇಕು ಅಂತ ಹೇಳಿದ್ರೆ ಹತ್ತಿರಕ್ಕೆ ಬರಲೇ ಇಲ್ಲ. ಅದರಿಂದ ಅಪ್ಗ್ರೇಡೇಷನ್ ಮಾಡಕ್ ಸದ್ಯದಲ್ಲಿ ಬರೋದಕ್ಕೆ ಬರೋಲ್ಲ ಅಂತೇಳಿ ಗೈಡ್ ಲೈನ್ಸ್ ಪ್ರಕಾರ ಹೋಗೋದಾದ್ರೆ ಅಂದ್ರೆ ಅಪರಾಧಿಗಳು ಜಾಸ್ತಿ ಆಗಬೇಕು ಅಂತೇಳಿ ಹೇಳದಂಗಾಗುತ್ತೆ. ಇದು ಅದರಿಂದ ಈಗ ಸದ್ಯಕ್ಕಂತೂ ಮಾಡೋದಕ್ಕೆ ಬರೋದಿಲ್ಲ ಅಧ್ಯಕ್ಷ. ಮನೆ ಅಧ್ಯಕ್ಷರೇ, ಓಕೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಜೀಪ್ ಕೂಡ ಇಲ್ಲ ನಮ್ಮ ಜಿಲ್ಲೆಯಲ್ಲಿ, 5-6 ಜನಕ್ಕಿಲ್ಲ. ಆ ಜೀಪ್ ಗಳು ಇದ್ದಿದ್ರೆ ಪೊಲೀಸ್ನವರಿಗೆ ಸಬ್ ಇನ್ಸ್ಪೆಕ್ಟರ್ ಗಳಿಗೆ ಒಂಥರ ಬೈಕ್ ನಲ್ಲಿ ಓಡಾಡ್ತಿದ್ದಾರೆ. ದಯವಿಟ್ಟು ಜೀಪ್ ಗಳನ್ನ ಕಾಯಿಸಿಕ್ಕೆ ತಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಮಂತ್ರಿ. ಹಾಗೆ ನಾವು ಅಲ್ಲಿಗೆ ಔಟ್ ಪೋಸ್ಟ್ ಗೆ ಏನ್ ಬೇಕಾಗಿದೆ ಅದನ್ನ ಸ್ಟಾಫ್ ಎಲ್ಲ ಕೊಟ್ಟಿದೀವಿ ಮಾನ್ಯ ಅಧ್ಯಕ್ಷರೇ. ಅಪರಾಧಿಗಳ ಸಂಖ್ಯೆ ಬರಬೇಕು, ಅಲ್ಲಿ ಅಪರಾಧಿಗಳ ಇಲ್ಲ ಅಂದ್ರೆ ಇನ್ನು ಸ್ಟೇಷನ್ ಮಾಡಿ ಏನು ಅಂತ ಆಗ್ತದೆ. ನಾನು ಕೇಳ್ತಿರೋದು ಜೀಪ್ ಹಿಡಿಯುತ್ತೋಸ್ಕರ ಸದ್ಯಕ್ಕೆ ಮಾಡಕ್ ಬರೋದಿಲ್ಲ ಅಷ್ಟೇ. ಅದಲ್ಲ ಅಧ್ಯಕ್ಷರೇ, ಈಗ ವಿಪ್ ಅವರನ್ನು ಕೇಳ್ತಿದ್ದಾರೆ ಜೀಪ್ ಪಡಿ ಅಂತ. ಅಲ್ಲ ಸರ್, ಶ್ರೀನಿವಾಸ್ ಒಂದ್ ನಿಮಿಷ, ಈಗ ಶ್ರೀನಿವಾಸ್ ಅವರು ಒಂದು ಉಪಠಾಣೆ ಕೇಳಿದ್ರು ಮೇಲ್ದರ್ಜೆಗಳಿಸಿ ಅಂತ. ನಾನು ಜನರಲ್ ಆಗಿ ನಮ್ದು ಕೂಡ ಮಾತಾಡಿದ್ದೆ, ಗೃಹ ಮಂತ್ರಿಗಳಿಗೆ ಗಮನಕ್ಕೆ ತರ ಬಯಸ್ತದೆ ಏನಂದ್ರೆ, ಈ ಹಳೆ ಕಾಲದ್ದು ಬಹಳ ಹಿಂದೆ ಮಾಡಿ ಪೊಲೀಸ್ ಅದೇನೋ ಕಮಿಷನ್ ಡೆಲ್ಲಿಯಿಂದ ಅಂತ ಏನೋ ಹೇಳಿದ್ರು ಕ್ರೈಮ್ ಇಷ್ಟೇ ಇರಬೇಕು ಅಂತ. ನಿಮ್ಗೆ ಗೊತ್ತಿದೆ ರೂರಲ್ ಗ್ರಾಮೀಣದೊಳಗೆ ಕ್ರೈಮ್ ಜಾಸ್ತಿ ಆಗುತ್ತೆ, ಆದ್ರೆ ರಿಜಿಸ್ಟರ್ ಆಗಲ್ಲ, ಕಾಂಪ್ರಮೈಸ್ ಆಗ್ಬಿಡ್ತವೆ. ಆದ್ರಿಂದ ಅದನ್ನ ಹೊರಗಿಟ್ಟು ತಾವು ಜನಸಂಖ್ಯೆ ಆಧಾರದ ಮೇಲೆ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಬಹಳ ಒಳ್ಳೇದಂತ ನನ್ನ ಅನಿಸಿಕೆ. ಅದನ್ನ ಸ್ವಲ್ಪ ದಯವಿಟ್ಟು ತಿದ್ದುಪಡಿ ಆದ್ರೆ ತಿದ್ದುಪಡಿ ತಂದ್ರು ಬಹಳ ಒಳ್ಳೇದಾಗ್ತದೆ. ಯುಬಿ ಬನಕರ್, ಯುಬಿ ಬನಕರ್ ಹೇಳ್ತಾರೆ, ಸಲಹೆ ಕೊಟ್ಟಿದ್ರಿ ಮಾಡ್ತಾರೆ.